ಈ ತಿಂಗಳು ಕೂಡ ನಿಮ್ಮ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆಯಾ ಅರಿಯರ್ಸ್ ಅಂತ ಹೇಳಿ ನಿಮ್ಮ ವಿದ್ಯುತ್ ಬಿಲ್ನಲ್ಲಿ ಹೆಚ್ಚಿನ ಹಣವನ್ನು ನಿಗದಿಪಡಿಸಲಾಗಿದೆಯಾ ಅಥವಾ ನಮೂದಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಆ ರೀತಿ ಆಗಿದ್ರೆ ನೀವು ಮೋಸ ಹೋಗ್ತಾ ಇದ್ದೀರಾ ಅನ್ನೋದು ಬಹಳ ಸ್ಪಷ್ಟ ಹಾಗಾದ್ರೆ ಸರಬರಾಜು ವಿದ್ಯುತ್ ಸರಬರಾಜು ಕಂಪನಿಗಳ ಮೋಸದಾಟವನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲಿಗೆ ಹೇಳ್ತಿದೆ ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ ವಿದ್ಯುತ್ ದರ ಏರಿಕೆ ನೆಪದಲ್ಲಿ ಜಾಸ್ತಿ ಬಿಲ್ ಹೆಸ್ಕಾಂ ಕರೆಂಟ್ ಬಿಲ್ ಕಲ್ಲಾಟ ಬಿಚ್ಚ ಪಬ್ಲಿಕ್ ಟಿವಿ ವಿದ್ಯುತ್ ದರ ಹೆಚ್ಚಿಗೆ ಬಂದಿದ್ದು ಸಾಫ್ಟ್ವೇರ್ ಸಮಸ್ಯೆಯಿಂದ ಸಾಫ್ಟ್ವೇರ್ ದರ ಏರಿಲಿಕೆ ಮಾಡುತ್ತೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಪ್ರತಿ ತಿಂಗಳು ಎಫ್ ಸಿ ಎಸಿ ಜಾರ್ಜ್ ಅನ್ನ ಬದಲಾವಣೆ ಮಾಡುತ್ತೆ ಇವು ಹೆಸ್ಕಾಂ ಅಧಿಕಾರಿಗಳು ಗ್ರಾಹಕರಿಗೆ ಕೊಡ್ತಾರೋ ಬಣ್ಣ ಬಣ್ಣದ ಕಥೆಗಳು ಹೆಚ್ಚುವರಿ ಶುಲ್ಕದ ಹೆಸರಲ್ಲಿ ಹೆಸ್ಕಾಂ ಹಗಲು ದರೋಡೆ ಮಾಡ್ತಾ ಇದೆ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣ ಬಿಲ್ ರೂಪದಲ್ಲಿ ವಸೂಲಿ ಮಾಡ್ತಿದ್ದಾರೆ ಹೆಸ್ಕಾಂ ಕರೆಂಟ್ ಬಿಲ್ ಕಲ್ಲಾಟ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡಿದೆ ಕಳೆದ ತಿಂಗಳು ವಿದ್ಯುತ್ ದರ ಏರಿಕೆ ಹಿನ್ನೆಲೆ ಕರೆಂಟ್ ಬಿಲ್ ಜಾಸ್ತಿ ಆಗಿತ್ತು ಮತ್ತೆ ಈ ತಿಂಗಳು ಕೂಡ ವಿದ್ಯುತ್ ದರ ಏರಿಕೆ ನೆಪದಲ್ಲಿ ಜಾಸ್ತಿ ಬಿಲ್ ಬಂದಿದೆ ವಿದ್ಯುತ್ ದರ ಏರಿಕೆ ನೆಪ ಹೇಳಿ ಗ್ರಾಹಕರಿಂದ ಹೆಚ್ಚುವರಿಯಾಗಿ ನೂರಾರು ರೂಪಾಯಿ ಪಡಿತಾ ಇದ್ದಾರೆ ಇದನ್ನು ಪ್ರಶ್ನಿಸಿದ ಗ್ರಾಹಕರಿಗೆ ಅಧಿಕಾರಿಗಳು ಹೆಚ್ಚುವರಿ ದರ ಕಡಿಮೆ ಮತ್ತೊಂದು ಹೊಸ ಬಿಲ್ ಅನ್ನು ಕೊಡ್ತಾ ಇದ್ದಾರೆ ಏನ್ ಸೋ ಬಡ್ಡಿ ಎಲ್ಲ ಏನು ಇರ್ತಲ್ಲ ಅದನ್ನೆಲ್ಲ ಕರೆಕ್ಟ್ ಎಷ್ಟು ಕೊಟ್ಟಿದ್ರು ಅದೆಲ್ಲ ತುಂಬ ಮತ್ತೆ ಈ ತಿಂಗಳು ಹೆಚ್ಗೆ ಬಂದ್ ಏನಂತ ತಿಳ್ಕೊಬೇಕು ನಾವು ಎಷ್ಟು ಹೆಚ್ಗೆ ಮಾಡ್ಯಾರ ತಿಳ್ಕೊಬೇಕು ಹಿಂಗ ಎರ್ಕೋತ ಹೋತಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ ಮುಂದಿಂದ ಮಧ್ಯಮ ವರ್ಗದವ್ರು ನಮಗೆ ಕಷ್ಟ ಆಗ್ತದೆ ಹಿಂಗೆ ಹೆಚ್ಗೆ ಮಾಡ್ಕೋತ ಹೋದ್ರು ಅದಕ್ಕೆ ಏನಾರ ಒಂದು ಪರಿಹಾರ ಬೇಕು ಇವರು ಸ್ಲಾಬ್ ಸಿಸ್ಟಮ್ ಇತ್ತು ಮೊದಲು ಫಿಫ್ಟಿ ಯೂನಿಟ್ ಮಟ ಒಂದು ರೇಟ್ ಆಫ್ಟರ್ ಫಿಫ್ಟಿ ಯೂನಿಟ್ ಹಂಡ್ರೆಡ್ ಮಟ ಅದೊಂದು ಬೇರೆ ರೇಟ್ ಬೇರೆ ರುಪೀಸ್ ಹಚ್ಚಿಬಿಟ್ಟಾರೆ ಅದೇ ಹೆಚ್ಚಿಗೆ ಬಂದಿದ್ದು ಬಿಲ್ ಅವ್ರು ಕೇಳಿದ್ರಷ್ಟು ತುಂಬ ಅವರು ಬಹುತೇಕ ಗ್ರಾಹಕರು ಇದನ್ನು ಪ್ರಶ್ನೆ ಮಾಡದೆ ಬಿಲ್ ಕಟ್ತಾ ಇದ್ದಾರೆ ಇದನ್ನ ಪಬ್ಲಿಕ್ ಟಿವಿ ತಂಡ ಗ್ರಾಹಕರ ರೂಪದಲ್ಲಿ ಹೆಸ್ಕಾಂ ಶಿವಗಂಗಾ ನಗರದ ಕಚೇರಿಗೆ ಹೋಗಿ ಹೆಚ್ಚುವರಿ ಶುಲ್ಕದ ಹೆಸರಲ್ಲಿ ಹೆಸ್ಕಾಂ ಗ್ರಾಹಕರಿಗೆ ಮಾಡ್ತಾ ಇರೋ ಮೋಸವನ್ನು ತರುವಲ್ಲಿ ಯಶಸ್ವಿಯಾಯಿತು ಹುಬ್ಬಳ್ಳಿಯ ಕೇಶವಪುರದ ಖಾತೆ ನಂಬರ್ ಎರಡು ಏಳು ಸೊನ್ನೆ ಐದು ಒಂಬತ್ತು ಆರು ಮೂರು ಸೊನ್ನೆ 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 ಈ ಬಾರಿ ಆರುನೂರ ಎಂಬತ್ತೆಂಟು ರೂಪಾಯಿ ವಿದ್ಯುತ್ ಬಿಲ್ ಬಂದಿತ್ತು ಈ ತಿಂಗಳ ಒಂಬತ್ತರಂದು ಬಿಲ್ ವಿತರಣೆ ಮಾಡಿದ್ದಾರೆ ಖಾತೆದಾರರು ಪ್ರತಿ ತಿಂಗಳು ಸರಿಯಾದ ಟೈಮಿಗೆ ವಿದ್ಯುತ್ ಬಿಲ್ ಕಟ್ಟಿದ್ರು ಈ ತಿಂಗಳ ಬಿಲ್ನಲ್ಲಿ ಇಪ್ಪತ್ತೈದು ರೂಪಾಯಿ ಬಾಕಿ ಅರಿಯರ್ಸ್ ಅಂತ ಬಂದಿದೆ ಈ ಬಿಲ್ ಹಿಡಿದು ಕಚೇರಿಗೆ ಹೋದಾಗ ಅಧಿಕಾರಿಗಳು ಚೆಕ್ ಮಾಡೋದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಸಾಫ್ಟ್ವೇರ್ ಸಮಸ್ಯೆ ರೂಪಾಯಿ ಹೆಚ್ಚುವರಿ ಆಗಿದೆ ಅಂತ ಹೇಳಿ ಮತ್ತೆ ಅದೇ ದಿನಾಂಕಕ್ಕೆ ರೂಪಾಯಿ ರೂಪಾಯಿ ಕಳೆದು ಹೊಸ ಬಿಲ್ ಒಂದು ಉದಾಹರಣೆ ಅಷ್ಟೇ ಬೇರೆ ಬೇರೆ ಗ್ರಾಹಕರಿಗೆ ಮುನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿ ತನಕ ಅರಿಯರ್ಸ್ ಹಣವನ್ನ ಹಾಕಿದ್ದಾರೆ ಅಲ್ಲದೆ ಎಫ್ ಸಿ ಎಸ್ ಸಿ ಜಾರ್ಜ್ ಕೂಡ ಜಾಸ್ತಿ ಆಗಿದ್ದು ಈ ಬಗ್ಗೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತಿಲ್ಲ ಇದರಿಂದಾಗಿ ಹೆಸ್ಕಾಂ ಅಧಿಕಾರಿಗಳ ಈ ನಡೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಸಾಫ್ಟ್ವೇರ್ ಮಿಸ್ಟೇಕ್ ಇಂದೂ ಬರ್ತಾ ಇದ್ದಾವೆ ಕೆಲವ್ರು ಬಿಲ್ ತುಂಬಿಲ್ಲ ಕೆಲವ್ರದ್ದು ಏನಾಗಿದೆ ಅದು ಸಲ ನಾವು ಇಂಟ್ರೆಸ್ಟ್ ಕೊಟ್ಟದ್ದು ಸಾಫ್ಟ್ವೇರ್ ಮಿಸ್ಟೇಕ್ ಇಂದ ಹೆಚ್ಚಾಗಿದೆ ಅದು ಹೆಚ್ಚಾದದ್ದನ್ನ ಈ ಸಲ ಅರಿಯರ್ಸ್ ಅಂತ ಬಂದಿದೆ ಅದ್ರಿಗೆ ಒಂದ್ಕಲ ಕೊಡುವುದಲ್ಲ ಎರಡು ಸಲ ಅದು ಇಂಟ್ರೆಸ್ಟ್ ಡಬಲ್ ಆಗಿ ಹೋಗಿದೆ ಅಂತವು ಕನ್ಸ್ಯೂಮರ್ ಬಂದಿದ್ದಾರೆ ಕೆಲವರು ಕನ್ಸ್ಯೂಮರ್ ಬಿಲ್ ಸರಿಯಾಗಿ ಜಾಸ್ತಿ ಬಂದಿದೆ ಅಂತ ತುಂಬಿಲ್ಲ ಅವು ತುಂಬಲಾರು ಉಳಿದದ್ ಅರಿಹರ್ಸು ಬಂದಿದೆ ಹಂಗಾಗಿ ಕಂಜ್ಯೂಮರ್ ಬಂದದ್ದು ನಾವು ಸಾಫ್ಟ್ವೇರ್ ಮಿಸ್ಟೇಕ್ಸ್ ಏನಾರಿದ್ರೆ ಅವ್ನು ಕರೆಕ್ಷನ್ ಮಾಡಿಕೊಡ್ತೀವಿ ವಿದ್ಯುತ್ ದರ ಏರಿಕೆ ಹೆಸರಲ್ಲಿ ಹೆಸ್ಕಾಂ ಗ್ರಾಹಕರಿಂದ ದರೋಡೆ ಮಾಡ್ತಾ ಇದೆ ಕೇವಲ ಅಧಿಕಾರಿಗಳಿಂದ ಆಗ್ತಾ ಇರೋದ ಇದು ಅಥವಾ ಗೃಹ ಜ್ಯೋತಿ ಯೋಜನೆಯಿಂದ ಆಗೋ ನಷ್ಟವನ್ನ ತುಂಬಿಕೊಳ್ಳೋ ಉದ್ದೇಶನ ಗೊತ್ತಾಗ್ತಾ ಇಲ್ಲ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ